ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ರು ಇಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ತನ್ನದೇ ಯೋಜನೆಯಾಗಿ ಬಿಂಬಿಸಿಕೊಂಡಿದೆ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಅಂತ ಟೀಕೆ ಮಾಡಿದ್ದಾರೆ. ಪಾಪ ಮಾಡಲಿ, ವಿರೋಧ ಪಕ್ಷದ ನಾಯಕರಾಗಿ ಏನು ಒಗಳಿ ಅಂತ ಹೇಳಕ್ಕಾಗತ್ತ? ನಾನು ಟೀಕೆ ಮಾಡಿದರೆ ಮಾಡಲಿ, ಬೇಡ ಅಂತ ಹೇಳಲ್ಲ. ಟೀಕೆ ಮಾಡಿದರೆ ಮಾಡಲಿ, ಟೀಕೆ ಮಾಡಕ್ ನಂದೇನು ತಕರಾರು ಇಲ್ಲ. ಆದರೆ ಟೀಕೆಗಳು ಕೂಡ ದೇ ಶುಡ್ ಬಿ ಆನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಮತ್ತೆ ಆರೋಗ್ಯಕರವಾದಂತಹ ಟೀಕೆಗಳು ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ಇರದೇ ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರೋದೇ ನಿಮ್ಮನ್ನ ಜನ. ಸರ್ಕಾರದ ದೋಷಗಳು ಎತ್ತಿ ತೋರಿಸ್ರಿ, ಆ ಸರ್ಪಡ್ಸ್ಕೊಳ್ತಕ್ಕಂಥದಕ್ಕೆ ಸಲಹೆಗಳು ಕೊಡ್ರಿ, ಆ ಸಲಹೆಗಳನ್ನ ಸರ್ಕಾರ ಒಪ್ಕೊಂಡು ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ನಿಮ್ಮನ್ನ ಅಲ್ಲಿ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರೋದು. ದಡಿದು ಪ್ರಜಾಪ್ರಭುತ್ವದ ಲಕ್ಷಣ ಮಿಸ್ಟರ್ ಯತ್ನಾಳ್, ಇದು ಪ್ರಜಾಪ್ರಭುತ್ವದ ಲಕ್ಷಣ, ಸಂಸದೀಯ ವ್ಯವಸ್ಥೆಯ ಲಕ್ಷಣ. ಮನೆ ಅಧ್ಯಕ್ಷರೇ, ಇದು ಎಲ್ಲ ಪತ್ರಿಕೆಗಳು ನಾವು ರಾಜ್ಯಪಾಲರು ಮೂಲಕ ಸುಳ್ಳು ಹೇಳಿಸ್ಬಿಟ್ಟಿದ್ರೆ ನಾವು ಹಿಂಗೆಲ್ಲ ಹೇಳಕ್ಕಾಯ್ತಿತ್ತ? ಹೇಳಿ, ನೀವೇ ಹೇಳಕ್ಕಾಯ್ತಿತ್ತ? ಈ ಪತ್ರಿಕೆಗಳೆಲ್ಲ ಏನು ಪತ್ರಿಕೆಗಳು ನಾವು ಹೇಳ್ದಾಗ ಎಲ್ಲ ಬರೀತಾರ? ನಮ್ಮ ಮಾತೆ ಕೇಳ್ತಾರ? ಅದರಿಂದ ಮನೆ ಅಧ್ಯಕ್ಷರೇ, ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ.